ಗಣೇಶ ಮೆರವಣಿಗೆ ಸಂದರ್ಭ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಬೆಳಗಾವಿಯ ಎರಗಟ್ಟಿಯ ಮುಗಳಿ ಹಾಳದಲ್ಲಿ ನಡೆದಿರುವಂತ ಘಟನೆ ಇದು ಮುಗಳಿ ಹಾಳದಲ್ಲಿ ಅರ್ಜುನ್ ಗೌಡ ಪಾಟೀಲ್ ಕೊಲೆಯಾಗಿರುವಂತ ದುರ್ದೈವಿ ಗಣೇಶ ವಿಸರ್ಜನೆ ವೇಳೆ ಎರಡು ಗುಂಪು ಮಧ್ಯೆ ಗಲಾಟೆ ನಡೆದಿದೆ ಗಲಾಟೆ ಹೆಚ್ಚಾಗಿ ಚಾಕುವಿನಿಂದ ಇರಿದು ಅರ್ಜುನ್ ಗೌಡ ಎಂಬಾತನನ್ನ ಹತ್ಯೆ ಮಾಡಲಾಗಿದೆ ಅರ್ಜುನ್ ಗೌಡ ಬೀಳ್ತಾ ಇದ್ದಂತೆ ಸ್ಥಳದಿಂದ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಮುರುಗೋಡು ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ ಆ ಸಂದರ್ಭ ಯಾರೆಲ್ಲ ಉಪಸ್ಥಿತರಿದ್ರು ಈ ಘಟನೆಯನ್ನ ಯಾರೆಲ್ಲ ಕಣ್ಣಾರೆ ನೋಡಿದ್ದಾರೆ ಅವರ ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ ಈಗ ಬೇರೆ ಗುಂಪೇನಿದೆ ಯಾವ ಕಾರಣಕ್ಕೋಸ್ಕರ ಈ ಕೊಲೆ ಮಾಡಿರಬಹುದು ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬರುತ್ತೆ ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀರಾ ಒಂದು ಭಾಗದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದ ದೃಶ್ಯವನ್ನ ಗಮನಿಸುತ್ತಾ ಇದ್ದರೆ ಮತ್ತೊಂದು ಭಾಗ ಅರ್ಜುನ್ ಗೌಡ ಪಾಟೀಲ್ ನ ದೃಶ್ಯವನ್ನ ಗಮನಿಸಬಹುದಾಗಿದೆ ಇದೆ ಅರ್ಜುನ್ ಗೌಡ ಪಾಟೀಲ್ ಗಣೇಶ ವಿಸರ್ಜನೆಯ ಮೆರವಣಿಗೆ ಸಂದರ್ಭದಲ್ಲಿ ಭಾಗಿಯಾಗಿರ್ತಾರೆ ಆದರೆ ದುಷ್ಕರ್ಮಿಗಳ ಗುಂಪು ಇವರಿಗೆ ಚಿಕ್ಕ ಮಕ್ಕಳಿದ್ರೂ ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತ ನೀವು ಕಲಿಬೇಕಾ ನೀವು ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಈ ಮೆರವಣಿಗೆಯಲ್ಲೇ ಬಂದು ಇವರನ್ನ ಹತ್ಯೆ ಮಾಡಿ ಪರಾರಿಯಾಗಿದೆ ಈ ಘಟನೆ ಬೆಳಗಾವಿಯ ಎರಗಟ್ಟಿಯ ಮುಗಳಿ ಹಾಳದಲ್ಲಿ ನಡೆದಿರುವಂತದ್ದು ನಿನ್ನೆ ಅದ್ಧೂರಿಯಾಗಿ ಬೆಳಗಾವಿಯಲ್ಲಿ ಗಣೇಶ ವಿಸರ್ಜನೆ ಸಮಾರಂಭವನ್ನ ಮಾಡಲಾಯಿತು ನಿನ್ನೆ ಮೊನ್ನೆ ಸುಮಾರು 3-4 ದಿನದಿಂದ ಅಲ್ಲಿರುವಂತ ನೂರಾರು ಗಣೇಶನ ತಗೊಂಡು ಬಂದು ವಿಸರ್ಜನೆಯನ್ನ ಮಾಡಲಾಗ್ತಾ ಇದೆ ಆ ಭಾಗದ ಅದರ ದೃಶ್ಯವನ್ನ ಒಂದು ಭಾಗದಲ್ಲಿ ಗಮನಿಸುತ್ತಾ ಇದ್ದರೆ ಮತ್ತೊಂದು ಭಾಗದಲ್ಲಿ ಹತ್ಯೆಯಾಗಿರುವಂತ ಅರ್ಜುನ್ ಗೌಡ ಪಾಟೀಲ್ನ ದೃಶ್ಯವನ್ನು ಕೂಡ ನೋಡಬಹುದಾಗಿದೆ ಬೆಳಗಾವಿಯ ಎರಗಟ್ಟಿಯ ಮುಗಳಿ ಹಾಳದಲ್ಲಿ ನಡೆದಿರುವಂತ ಘಟನೆ ಇದು ಮುಗಳಿ ಹಾಳದಲ್ಲಿ ಅರ್ಜುನ್ ಗೌಡ ಪಾಟೀಲ್ ಕೊಲೆಯಾಗಿದೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಎರಡು ಗುಂಪಿನ ಮಧ್ಯೆ ಈ ಗಲಾಟೆ ಸಂಭವಿಸಿದೆ ಗಲಾಟೆ ಹೆಚ್ಚಾಗಿ ಚಾಕುವಿನಿಂದ ಆ ಮೆರವಣಿಗೆಯಲ್ಲೇ ಅರ್ಜುನ್ ಅನ್ನ ಇರಿದು ಹೋಗಿರುವಂತ ಗ್ಯಾಂಗ್ ಇದು ಅರ್ಜುನ್ ಗೌಡ ನೆಲಕ್ಕೆ ಬೀಳ್ತಾ ಇದ್ದಂತೆ ಆ ಗ್ಯಾಂಗ್ ಅಲ್ಲಿಂದ ಕಾಲ್ಕಿತ್ತಿದೆ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಮುರುಗೋಡ ಪೊಲೀಸರು ಭೇಟಿ ನೀಡಿದ್ದಾರೆ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಆ ಮೆರವಣಿಗೆ ಸಂದರ್ಭದಲ್ಲಿ ಯಾರೆಲ್ಲ ಉಪಸ್ಥಿತರಿದ್ರು ಅರ್ಜುನ್ ಗೌಡ ಪಾಟೀಲ್ ಅವರ ಸ್ನೇಹಿತರಾಗಿರಬಹುದು ಅಥವಾ ಅವರಿಗೆ ನೋಡಿದವರಾಗಿರಬಹುದು ಆ ಘಟನೆಯನ್ನ ಕಣ್ಣಾರೆ ನೋಡಿದಂತಹ ಸಾಕ್ಷಿಗಳ ಕಲೆ ಹಾಕಲಾಗುತ್ತೆ ಸೋ ಯಾವ ಕಾರಣಕ್ಕೋಸ್ಕರ ಗಲಾಟೆ ನಡೀತಾ ಇತ್ತು ಚಾಕು ಇರಿದವರು ಯಾರು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ ಶ್ರೀಕಾಂತ್ ಗಣೇಶ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಅರ್ಜುನ್ ಗೌಡ ಹತ್ಯೆಯಾಗಿದೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಆಗಿರುವಂತದ್ದು ಇನ್ನು ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸ್ ಭದ್ರತೆ ಕೂಡ ಕಂಪಲ್ಸರಿ ಇರಲೇಬೇಕಲ್ವಾ ಇರ್ತಿತ್ತಲ್ವಾ ಹೌದು ನಿನ್ನೆ ಏನಂತಂದ್ರೆ 11ನೇ ದಿನದ ಏನು ಗಣೇಶ ವಿಸರ್ಜನೆ ಕಾರ್ಯಕ್ರಮ ಎರಗಟ್ಟಿ ತಾಲೂಕಿನ ಮುಕುಳಿಹಾಳ ಗ್ರಾಮದಲ್ಲಿ ನಡೆದಿತ್ತು ಆ ಒಂದು ಏನು ರಾತ್ರಿ ನಡೆಯತಕ್ಕಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಎರಡು ಯುವಕರ ತಂಡದ ನಡುವೆ ಏನಂತಂದ್ರೆ ಮಾರಾಮಾರಿ ನಡೆದಿರುವಂತಹ ಚುಲ್ಲಕ ಕಾರಣಕ್ಕಾಗಿ ಎರಡು ಯುವಕರ ತಂಡದ ನಡುವೆ ಮಾರಾಮಾರಿ ನಡೆದಂತಹ ಸಂದರ್ಭದಲ್ಲಿ ಈ ಅರ್ಜುನ್ ಏನು ತೀವ್ರ ಗಾಯಗೊಳ್ತಾರೆ ಅದಾದ ನಂತರ ಅವರನ್ನ ಎರಗಟ್ಟಿ ಪೊಲೀಸ್ ಠಾಣೆಗೆ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತದ್ದು ಆದ್ರೆ ಪ್ರಮುಖವಾಗಿ ಆ ಸಂದರ್ಭದಲ್ಲಿ ಪೊಲೀಸರು ಸುಮಾರು ಯಾಕಂತಂದ್ರೆ ಎಲ್ಲ ಕಡೆಗಳಲ್ಲೂ ಸಹ 11ನೇ ದಿನದ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ ಇದ್ದ ಪೊಲೀಸ್ ಸಿಬ್ಬಂದಿಗಳು ನಿಯೋಜನೆಗೊಂಡಿದ್ದಾರೆ ಹಾಗಾಗಿ ಇಲ್ಲಿಯೂ ಸಹ ಇಬ್ಬರು ಪೊಲೀಸರು ನಿಯೋಜನೆಗೊಂಡಿದ್ರು ಈ ಗ್ರಾಮದ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮ ಏನಿದೆ ಬೀಟ್ ಪೊಲೀಸರು ಆ ಸಂದರ್ಭದಲ್ಲಿ ಹಾಜರಿದ್ರು ಆದ್ರೆ ಆ ಸಂದರ್ಭದಲ್ಲಿ ಇಡೀ ಇಬ್ಬರ ಎರಡು ಯುವಕರ ಗುಂಪಿನ ನಡುವೆ ಏನಂತಂದ್ರೆ ಗಲಾಟೆ ತೀವ್ರ ಆದ ಕಾರಣ ಆ ಒಂದು ಗಲಾಟೆ ನಿಯಂತ್ರಣ ಮಾಡಲಿಕ್ಕೆ ಅವರಿಗೂ ಸಹ ಸಾಧ್ಯ ಆಗ್ಲಿಲ್ಲ ಆ ಸಂದರ್ಭದಲ್ಲಿ ಏನು ಒಬ್ಬರಿಗೊಬ್ಬರು ಏನು ಹೊಡೆದಾಟದಲ್ಲಿ ತೊಡಗಿದ್ರು ಅದರಲ್ಲಿ ಈ ಅರ್ಜುನ ಬಹಳಷ್ಟು ಏನಂತಂದ್ರೆ ಗಾಯಗೊಂಡ್ರು ಅವರನ್ನ ಏನು ಎರಗಟ್ಟಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡುವಂತ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತದ್ದು ಈ ಕುರಿತಂತೆ ಏನು ಮುರುಗೋಡು ಠಾಣೆಯಲ್ಲಿ ಪ್ರಕರಣವು ಸಹ ದಾಖಲಾಗಿರುವಂತದ್ದು ಧನ್ಯವಾದ ಶ್ರೀಕಾಂತ್ ಡಿಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ